ಇದು ನನ್ನ ದೊಡ್ಡ ಮಗಳಿಗೆ ಅವಳು ನನ್ನಲ್ಲಿ ಅದೇನು ಕೊರತೆ ಕೊಂಡ್ಲೋ ಏನು ಬರ್ತನದ ಬದುಕು ಬೇಡ ಅಂತ ನನ್ನ ಹೋಗ್ಬಿಟ್ಲು ಅದೆಲ್ಲಿದ್ದಾಳೋ ಅದ್ ಹೇಗಿದಾಳೋ ಅವಳನ್ನ ನೀನೇ ಕಾಪಾಡ್ಬೇಕು ಇದು ನಮ್ಮನೆ ಮಹಾಲಕ್ಷ್ಮಿ ದೃಷ್ಟಿ ನಾ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ ದೃಷ್ಟಿ ನನ್ ಕೂಸು ಚಿಕ್ಕ ವಯಸ್ಸಿಗೆ ಸಮಾನವಾಗಿ ನಿಂತು ಈ ಮನೆ ಜವಾಬ್ದಾರಿನ ಹೊತ್ಕೊಂಡಿದ್ದಾಳೆ ಅವಳು ವಯಸ್ಸಿನ ಹುಡುಗಿರ್ತಾರ ಆಡ್ಲಿಲ್ಲ ನಾನೇ ಅಯ್ಯೋ ಮರ್ತೇ ಬಿಟ್ಟೆ ದೃಷ್ಟಿ ಕೆಲ್ಸಕ್ಕೆ ಹೋಗ್ಬೇಕು ನಾನ್ ಬೇರೆ ಡಬ್ಬಿಗಳನ್ನ ಕಟ್ಟಬೇಕು ದೃಷ್ಟಿ ಈ ಸರೋಜ ಒಬ್ಳು ಬೆಳೆ ಬೆಳಗ್ಗೆನೆ ಬಂದ್ಬಿಡ್ತಾಳೆ ಅದೇನಾಗಿದ್ಯೋ ಏನೋ ಇವಳಿಗೆ ದೃಷ್ಟಿ ಏನೇ ಮಾಡ್ತೀನಿಯಾ ಅಯ್ಯ ಅಯ್ಯ ಅದೇನೆ ಸರೋಜ ನೀನು ಮೆತ್ತ ಕರಿಯಕ್ ಆಗಲ್ವಾ ನನ್ ಮಗ ಹಾಲ್ ಕುಡೀತಿಲ್ಲ ಚೆನ್ನಮ್ಮಕ್ಕ ಹಠ ಮಾಡ್ತಾವ್ನೆ ಮಗಳನ್ ಕರಿತೀಯ ಒಳಾಗ್ಲೆ ಕೆಲ್ಸಕ್ ಏಯ್ ನೀ ಸುಮ್ ನಿಂತ್ಕೊಳ ಯಾವಾಗ್ಲೂ ಹಿಂಗೆ ಹೇಳ್ತೀಯ ಚನ್ನಮ್ಮಕ್ಕ ದೃಷ್ಟಿ ಒಳಗೈತಲ್ಲ ಹೇಗೆ ದೃಷ್ಟಿ ದೃಷ್ಟಿ ಓ ದೃಷ್ಟಿ ಇತ್ಲಿದ್ದಾಳಾ ನಾನು ಅಲ್ಲೇ ಹೋಗ್ತೀನಿ ಬಿಡು ಸರೋಜನಿ ನಡಿಯೋ ನಡಿ ಹೋಗ್ಬೇಡ ನೀನು ಹಾಲು ಕುಡಿಯಲ್ಲ ಅಂತ ಹಠ ಮಾಡ್ತಾ ಇದೆಯಾ ಬಾ ನಿನಗೆ ಗುಮ್ಮಂಗ್ ಇಟ್ಕೊಡ್ತೀನಿ ದೃಷ್ಟಿ ದೃಷ್ಟಿ ನೋಡೆ ಇವನ್ ಹಾಲು ಕುಡಿತಿಲ್ಲ ಚಿಂಟು ಮೂರು ಎಲೆನೆ ಸೇರಿ ಹಾಲು ಕುಡಿಬೇಡೋ وان تو او يار هر كبو مورو با நால் குடியோ ம் பியோ <Noise/> நல்லா இருக்குறது ஏன்னு மாறுவேனா ಮುಂದಿನ ಸಲ ನಿನ್ ಮಗ ಹಾಲ್ ಕುಡಿದ್ರೆ ನನಗ್ ಬಂದ್ ಹೇಳು ಆಗ ಇದ್ರಲ್ಲಿ ನಾಳೆ ಬಾರಿಸ್ತೀನಿ ಹೋಗುತ್ತೆ ಆದ್ರೆ ನನ್ ಮಗಳನ್ನ ನಿನ್ ಮಗನ್ ಹೆದರ್ಸಕೋಸ ಉಪಯೋಗಿಸಿಕೊಂಡ್ರೆ ನಾ ಸುಮ್ನೆ ಚೆನ್ನಮ್ಮಕ್ಕ ನಾನು ಹೊಸದಾಗ್ ಮಾಡಿರೋ ತರ ಆಡ್ತಿದ್ಯಲ್ಲ ನಮ್ ರಂಗಪ್ಪನ್ ಕೇರಿಯಲ್ಲಿ ಮಕ್ಕಳನ್ನೆಲ್ಲ ಹೆದರ್ಸೋಕೆ ನಿನ್ ಮಗಳನ್ನೇ ಕರಿಯಲ್ವೇನೋ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ನಿನ್ ಮಗಳ ಹತ್ರನೇ ದೃಷ್ಟಿ ತೆಗೆಸ್ತಾರೆ ಏನೋ ನಾನು ಒಬ್ಬಳೆ ಮಾಡಿರೋ ತರ ಆಡ್ತಾ ಇದೀಯ ಸರೋಜಾ ಬೇಡ ನೋಡು ಏ ನಡಿಯೋ ಎಲ್ಲಾ ನಿನ್ನಿಂದನೇ ಆಗಿದ್ದು ನಡಿ ನನ್ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ ಇದಕ್ಕೆಲ್ಲ ಪರಿಹಾರ ಯಾರು ಕೊಡ್ತಾರೆ ಯಾವಾಗ ನಮ್ಮ ಎಲ್ಲಾರ್ ಬೇಡಿಕೆ ಇಡ್ಯಾರವರ್ಗೂ ನಾವ್ ಯಾರು ಇಲ್ಲಿಂದ ಹೋಗಲ್ಲ ಹ್ಞೂ ನಿಮ್ಮ ಅಯ್ಯೋ ಕೆಲ್ಸ ಬಂದು ನಿಮ್ಮ ಅಪ್ಪ ಅವ್ರ ತಾನ ಒಟ್ಟು ಬೇವರ್ ಸಿಗಲಾ ಸಿಗದೆ ಹಾಕ್ಬಿಡ್ತೀನಿ ಕೊನೆ ಸರಿ ಕೇಳ್ತಾ ಇದ್ದೀನಿ ಕೆಲ್ಸಕ್ ಹೋಗ್ತಿರೋ ಇಲ್ವೋ ಓ ಹೌದಾ ನಿಮ್ಗೆಲ್ಲ ಅವ್ನೇ ಸರಿ ಯಾರು ಅಂತ ನೋಡ್ತಾ ಇದೀರಾ ಬೈ ಯಾಕ ನೀನು ಬದುಕಿ ಬಾಳ್ಬೇಕಾದನು ಇಲ್ಲಿಂದ ಹೋಗ್ಬಿಡು ಹೆಂಗೋ ಮುಗೀತು ಈಗ ಬರ್ತಾ ಇರೋನು ಕೈ ಕಾಣ್ ಬರಿಂದ ಜೀವ ಜೀವ ತೆಗೇನು ಸುಮ್ನಿರ್ತಾತ ನೀನ್ ತಿಳ್ಕೊಂಡಿರೋ ತಪ್ಪು ದತ್ತಾಬಾಯಿ ಯಾವತ್ತಿದ್ರು ಕೆಟ್ಟವ್ರಿಗೆ ಕೆಟ್ಟವನು ಒಳ್ಳೆವ್ರಿಗೆ ತುಂಬಾ ಒಳ್ಳೆವನು ನಮ್ ದತ್ತಾ ಬಾಯಿ ಒಳ್ಳೆವನು ಅಂತೆಲ್ಲ ಹೇಳ್ತಾ ನಮ್ ಕೆಲಸ ಮಾಡ್ತಾನ ನಮ್ ಕೈ ಕೂಡ ಮಾತ್ರ ಇಲ್ಲ ಅವನು ನಮ್ ಕೈ ಹಿಡಿಯೋ ಬಂದು ಅವನ ಹಾಗೆಲ್ಲ ಸುಮ್ ಸುಮ್ನೆ ಯಾರು ಬಾಯಿ ಅಂತ ಹೇಳೋದಿಲ್ಲ ಅವ್ನೇನಾದ್ರು ಬಂದ್ರೆ ನಿನ್ ಬದುಕೊಂಡು ನೀತಾಗುತ್ತೆ ಅಣ್ಣ ಬಂದ್ಮೇಲೆ ಇವ್ರ ಬದುಕೆಲ್ಲ ಕತ್ಲಾಗತ್ತೆ ಇವ್ರ ಬೆನ್ನು ಇಲ್ಲ ಹೊಡಿತಾನೆ ನೋಡ್ತಾ ಇರಿ ರಾಕ್ಷಸ ಅವನು ಅವ್ನ ಎದುರಾಕೊಂಡ್ರೆ ಒಂದು ಹಾಸ್ಪಿಟಲ್ ಅಲ್ಲಿ ಇರ್ತೀರ ಇಲ್ಲ ಸತ್ತು ಗೋರಿತೀರ ಬಿಲ್ಡಪ್ ಸಾಕು ಎಲ್ಲೋ ಅವನು ಅಣ್ಣ ಅಲ್ಲಡಿ ಬಂದ ನನ್ನ ತೂಫಾನ್ ಅನ್ಕೊಂಡ್ರ ಅಲ್ಲ ನಾನು ಬರೀ ಫ್ಯಾನು ತೂಫಾನು ಅಲ್ಲ ವಿಜಿ ನಡೀರಿ ಬಾಯ್ ಬಂದ್ರು ದತ್ತ ದತ್ತ ಮಾಡಿ राक्षसाओं राक्षसाओं को ना हागेले सुंदरना यार भाई ಅಂತ ಹೇಳೋದಿಲ್ಲ بھائی ಅಂತ ಹೇಳೋದಿಲ್ಲ ಕೆಟ್ಟವರಿಗೆ ಕೆಟ್ಟವರಕ್ಕೆ ಕೆಟ್ಟವರಿಗೆ ತುಂಬಾ ಒಳ್ಳೆಯವನು ತುಂಬಾ ಒಳ್ಳೆಯವನು ಇವ್ರ ಬೆನ್ನು ಯಾ ಹುಡುತಾರಲ್ಲ ಇಲ್ಲ ಅವನು ಬೆನ್ನಿಗೆ ಆತ್ರೆ ಆಗಿ ನಿತ್ಕೋತಾನೆ ಅವನು ಬೆನ್ನಿಗೆ ಆತ್ರೆ ಆಗಿ ನಿತ್ಕೋತಾನೆ 13 ಶಿರೋಬಾಗ್ನಿಲ್ ಪಾಟೇಲ್ ಸೈಲೆಂಟ್ ಬಾಯ್ ಆಯ್ತಾ ಊಟ ಬಡಿಸಿದ್ದು ಊಟ ರೆಡಿ ಇದೆ ಬಾಯ್ ನಾನು ಊಟ ಮಾಡಿ ಮುಗಿಸ್ಕೆ ಹದಿನೈದು ನಿಮಿಷ ಸಾಕು ಅಷ್ಟಲ್ಲಿ ಎಲ್ಲಾರು ಕೆಲ್ಸಕ್ಕೆ ಹೋದ್ರೆ ಸರಿ ಇವತ್ ನನ್ನ ಪಾಲಕ್ ತುಂಬಾ ಮುಖ್ಯವಾದ ದಿನ ಅದನ್ ಯಾರಾದ್ರೂ ಹಾಳು ಮಾಡಿದ್ರೆ ಸರಿ ಇರಲ್ಲ ANTÃO! Ah, ಇವರು ನಮ್ಗೆ ಸಹಾಯ ಮಾಡಲ್ಲ ನಮ್ಮ ಬನ್ರೋ ಬನ್ ಎಲ್ಲ ಎಲ್ಲ ಹೋಗ್ತಿದೀರ ನಿತ್ಕೊಳ್ಳಿ ಶಾಂತಕ್ಕ ಗೌರಕ ನಿತ್ಕೊಳ್ಳಿ ಅಣ್ಣ ನೀವಾದ್ರು ನಿತ್ಕೊಳಿ ತಾತ ನೀವಾದ್ರೂ ಬಾಯ್ ದತ್ತಾಬಾಯಿ ಅಮ್ಮ ಒಂದ್ ನಿಮಿಷ ಅಮ್ಮ ನನ್ ಮಾತ್ ಕೇಳಮ್ಮ ಅಮ್ಮ ಇಲ್ ನೋಡಮ್ಮ ನೋಡು ಈ ನನ್ ಮುಖದಿಂದ ಯಾರಿಗಾದ್ರೂ ಒಳ್ಳೇದಾಗೋದಾದ್ರೆ ಯಾಕಮ್ಮ ಮಾಡ್ಬಾರ್ದು ನೀನೇ ಯಾಕೆ ಎಲ್ಲಾರ್ಗೂ ಒಳ್ಳೇದ್ ಮಾಡ್ಬೇಕು ಅಷ್ಟು ಇಷ್ಟು ಒಳ್ಳೇದ್ ಮಾಡಿದ್ರೆ ನಮ್ಗೂ ಒಳ್ಳೇದಾಗತ್ತೆ ಅಲ್ವಾ ಅಮ್ಮ ಆ ಪುಣ್ಯದಿಂದಾದ್ರೂ ನಮ್ಮ ಅಕ್ಕ ನಮ್ಮನೆ ವಾಪಸ್ ಬರ್ಬೋದು ಅಮ್ಮ ಇವಾಗ ನೀನ್ ಹತ್ಕೊಂಡ್ ನಿಲ್ಬೇಡ ಇವತ್ತು ರಾಖಿ ಹಬ್ಬ ರಾಜಂಗಿ ಅಂತ ರಾಖಿ ತಂದಿದೀನಿ ಅವನ್ಗಿಷ್ಟ ಅಂತ ಮೈಸೂರು ಪಾಕು ತಂದಿದ್ದೀನಿ ಬಾಕ್ ತೋರಿಸ್ತೀನಿ ನಿಂದೊಳ್ಳೆ ಕತೆ ಆಯ್ತು ಕಣೆ

ಎಲ್ಲೇ ಇಟ್ಟಿದ್ದೆ ಅಮ್ಮ ಶೇಖನ ಆಯ್ತು ಶೆಲ್ಲಿಗ್ ಹೋಯ್ತು ಎಲ್ಲಿಗ್ ಹೋಯ್ತು ಅಂತ ನಂಗೆ ಚೆನ್ನಾಗ್ ಗೊತ್ತು ಅಮ್ಮ

ನನ್ನ ಪಕ್ಕದಲ್ಲಿ ಸಿಡ್ಲು ಬಿದ್ರು ನನ್ನ ಬಿಡೋದಿಲ್ಲ ಈ ಮೈಸೂರು ಪಾಕನ ಬಾಯಲ್ಲಿ ಇಟ್ಟ ತಕ್ಷಣ ಕರಗೋಗ್ಬಿಡುತ್ತೆ ನಿನ್ನ ಹೋಗ್ಲಿ ಬಿಡಮ್ಮ ರಾಜ ತಿನ್ಬೇಕಾಗಿದ್ದು ಅಪ್ಪ ತಿಂದ್ರು ಅದ್ರಲ್ಲಿ ತಪ್ಪೇನು ಅಪ್ಪ ಮೈಸೂರು ಪಾಕೇನು ತಿಂದೆ ಆದ್ರೆ ಅಂತ ರಾಖಿ ತಂದಿದ್ದೆ

ಹೊಟ್ಟೆ ಹೊರೆಯೋದಕ್ಕೆ ನಾಲ್ಕ್ ಜನರ ರೆಟ್ಟೆ ಮುರಿತೀಯ ಆದ್ರೆ ನಾವು ನಮ್ಮ ಜೀವ ಒತ್ತೆ ಇಟ್ಟು ಕಷ್ಟಪಟ್ಟು ಇಲ್ಲಿ ಕೆಲಸ ಮಾಡ್ತೀವಿ ಸಿಗೋ ನಾಲ್ಕು ಕಾಸ್ಗೆ ನಾಲ್ಕು ಹೊತ್ತು ಕೂಡ ಸರಿಯಾಗಿ ತಿನ್ನೋದಕ್ಕಾಗೋದಿಲ್ಲ ಒಲೆ ಮುಂದೆ ಕೂತಾಗ ಮಕ್ಕಳು ಅಮ್ಮ ಇನ್ನೊಂದು ರೊಟ್ಟಿ ಅಂದ್ರೂನು ತಟ್ಟೋದಕ್ಕೂ ಇಟ್ಟಿಲ್ಲ ಈ ಮಣ್ಣಲ್ಲಿ ಉಸರುಗಟ್ಟಿ ಕೆಲಸ ಮಾಡಿ ಮಾಡಿ ಎದೆ ನಿನ್ಗೆ ನಾವೆಲ್ಲ ಅಕ್ಕ ತಂಗಿರ್ತಾರ ಅಲ್ವಾ ಅಣ್ಣ ಆದವನು ತಂಗಿಯರ್ನ ಕಾಪಾಡ್ತಾನೆ ಕೊಲ್ಲೋದಿಲ್ಲ ಮೂರು ತಿಂಗಳಿಂದ ಕೂಲಿ ಕೊಟ್ಟಿಲ್ಲ ಒಂದು ವಾರದಿಂದ ಇವ್ರಿಗೆ ಜಗ್ಗದೆ ಬಗ್ದೆ ಹೋರಾಟ ಮಾಡ್ತಿದ್ವಿ ಆದ್ರೆ ನೀನು ಒಂದೇ ಒಂದು ಕ್ಷಣದಲ್ಲಿ ನಮ್ಮ ಒಗ್ಗಟ್ಟನೆಲ್ಲ ಅಲ್ಲ ಬಾಯ್ ಅವಳನ್ನ ಕಿತ್ತ ಬಿಸಾಕ್ಳು ಅವಳು ನನಗ ಬೇಡ ಊಟ ಆದ್ಮೇಲೆ ಚಾ ಕುಡಿಯೋದು ನನಗ ಅಭ್ಯಾಸ ಹ್ಮ್ ಚಹಾ ಕಡಕ್ ಅಂದಾಗೆ ನೀವ್ ಹೇಳಿದ ಕೆಲಸ ನಾನ್ ಮಾಡಿದಕ್ಕೆ ನೀವು ನನಗೆ ದುಡ್ಡು ಕೊಟ್ರಿ ಈಗ ನಾನು ಹೇಳಿದ ಕೆಲಸ ನೀವು ಮಾಡೋದಕ್ಕೆ ನೀವೇ ದುಡ್ಡು ಕೊಡ್ತೀರ ಏ ದತ್ತಾ ಬಂದ ಕೆಲಸ ಆಯ್ತಾ ಹೋಗೋ ದಾರಿ ಗೊತ್ತಾ ಹೋಗ್ತಾ ಇರ್ಬೇಕು ಹೀ ನೀವು ಹೇಳೋದು ಸರಿನೇ ಬಂದೆ ಕೆಲಸ ಮಾಡಿದೆ ದುಡ್ಡು ತಗೊಂಡೆ ಹೋಗ್ತಾ ಇದ್ದೆ ಆದರೆ ಅವ್ರ ನನ್ನ ಭಾಯ್ ಅಂತ ಕರೆದಿ ನನ್ನ ಭಾಯ್ ಅಂತ ಕರೆದ ಮೇಲೂ ನೀವ್ರಿಗೆ ಹೊಡೆದ್ರಿ ಹ್ಞೂ ಹೊಡಿಬಾರ್ದಿತ್ತು ಸಿಸ್ಟರ್ ಸೆಂಟಿಮೆಂಟ್ ಈಗ ನಾನು ಚಾ ಕುಡ್ದು ಮುಗಿಸೋದ್ರೊಳಗೆ ಸೆಟಲ್ಮೆಂಟ್ ನೀವು ಮಾಡ್ತೀರಾ ನಾನು ಹೋಗ್ತೀನಿ ಅರ್ಥ ಆಯ್ತಾ ಏ ಹುಡುಗ್ರ ದತ್ತಾ ಬಾಯ್ ತುಂಬಾ ಇಮೋಷನ್ ಆಗ್ಬಿಟ್ಟಿದ್ದಾನೆ ಅವನಿಗೆ ಸಮಾಧಾನ ಮಾಡ್ರು ನೋಡ್ಕೊತಾನೆ ಬಾ ಏ ಬನ್ರ ಶಿಕ್ಷಕರೇ ಈಗ ಟೀ ಬ್ರೇಕ್ ಟೀ ಬ್ರೇಕ್ ನಂತರ ನೋಡಿ ಬ್ಯಾಟ್ಸ್ಮ್ಯಾನ್ ನ ಹೊಡೆದಾಟ ಬೌನ್ಸರ್ಗಳ ಹಾರಾಟ ಅಯ್ಯಯ್ಯೋ ಹಲವಾರು ಫೀಲ್ಡರ್ ಗಳು ಗಾಯಗೊಂಡು ನಿವೃತ್ತೇ ನಿಮ್ಮ ರುಡ ನಮ್ಮ ಮೇಲೆ ಯಾವತ್ತೂ ಇರುತ್ತೆ ಬಾಯ್ ನಿಮ್ಮ ಅಕ್ಕ ತಂಗಿರು ಯಾವಾಗ್ಲೂ ತಮ್ಪಾಗಿರ್ಲಿ ಬಾಯಿ ಯಾರ್ ಇವರು ಅವಾಗ ಬಿಸಿಲಿನಲ್ಲಿ ಹೆಜ್ಜೆ ನಮಸ್ಕಾರ ಬರ್ತಾ ಇದ್ದಾರೆ ಇವರು ಭಕ್ತಾಬಾಯಿ ಬಾಯಿ ತಂಗಿ ನೇತ್ರಾವತಿ ಅಣ್ಣ ಅಂದ್ರೆ ಅಪ್ಪ ಅನ್ನೋ ಗುಣ ಅವರದ್ದು ಇವರು ಎರಡನೇ ಅಕ್ಕ ಹೇಮಾವತಿ ಅಂತ ತಮ್ಮ ಅಂದ್ರೆ ಜೀವ ಆಗಿದೆ ಆದ್ರೆ ತಮ್ಮನ ಮೇಲಿನ ಪ್ರೀತಿಯಿಂದ ಗಂಡನ ಜೊತೆಯಲ್ಲಿ ತವರ್ ಮನೆಯಲ್ಲೇ ಇದ್ದಾಳೆ ಅವರೇ ದತ್ತ ಬಾಯಿ ದೊಡ್ಡಕ್ಕ ಶರಾವತಿ ಅಮ್ಮ ಬಾಯ್ ಬಂದ್ರು ಎಲ್ಲ ಆಗಿ ಏನ್ ಮಾಡ್ತಿದ್ಯಾ ಪೂಜೆ ಮಾಡ್ತಿದ್ದೀನಿ ನಾನು ಏನಕ್ಕ ಇದಲ್ಲ ಸೈಲೆಂಟ್ ಬೇಡ ಸೈಲೆಂಟ್ ಏನೋ ಮಾಡ್ತಿದ್ಯಾ ಅದತ್ತು ನಂಗೆ ಆಗಿಲ್ಲ ಕಣೋ ಕೈ ಬೆಂದೋಗಿರೋದ್ ಕಾಣ್ತಿಲ್ವಾ ನಿಮ್ಗೆ ಯಾಕಕ್ಕ ಯಾಕೆ ನಿಮಗ್ ನೀವ್ ಈ ತರ ನೋವು ಕುಟ್ಕೋತೀರಾ ಕೊಡೋ ದೇವ್ರಿಗೆ ಇನ್ನೇನ್ ತಾನೇ ಕೊಡೋಕಾಗತ್ತೆ ಈ ಪ್ರೀತಿ ವಾತ್ಸಲ್ಯನ ಬಿಟ್ಟು ಅಕ್ಕ ಪ್ರೀತಿ ಕೊಡು ಆದ್ರೆ ನಿನಗ್ ನೀನೆ ನೋವು ಕುಟ್ಕೋಬೇಡ ಇದನ್ನೆಲ್ಲ ನಾವು ಇಷ್ಟಪಟ್ಟೆ ಮಾಡಿದ್ದು ನಮ್ಗೊಂದ್ ಚೂರು ಕಷ್ಟ ಆಗ್ತಾ ಇಲ್ಲ ಹೇಮಕ್ಕ ನೀನ್ ಬೇರೆ ಹೌದು ಬ್ರೋ ಯು ಹಾವ್ ಡನ್ ಸೋ ಮಚ್ ಫಾರ್ ಅಸ್ ಅದ್ರ ಮುಂದೆ ಇದೆಲ್ಲ ಯಾವ ಲೆಕ್ಕ ಬ್ರೋ ಅಲ್ವಾ ಅಕ್ಕ ನಾನ್ ಮಾಡ್ತಿರೋದು ಕೆಲ್ಸ ಅಲ್ಲ ಕರ್ತವ್ಯ ತಿನ್ನೋದಕ್ಕೂ ಸರಿಯಾಗಿ ಅನ್ನ ಇರ್ತಿರ್ಲಿಲ್ಲ ಆಗ ನೀನು ನಿನ್ ಹಸುವನ್ನ ಕಟ್ಟಿಟ್ಟು ನಮ್ಮ ಹೊಟ್ಟೆ ತುಂಬಿಸ್ತಾ ಇದ್ದೆ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿದ್ರಿಂದ ಹಿಡಿದು ಈ ಬಳ್ಳಾರಿನ ಆಳೋ ದೊರೆ ಆಗೋ ತನಕ ಎಷ್ಟೆಲ್ಲ ನೋವು ತಿಂದಿದ್ಯಾ ರಕ್ತ ಹರಿಸಿದ್ಯಾ ಕಣ್ಣೀರು ಸುರಿಸಿದ್ಯಾ ಎಷ್ಟೆಲ್ಲ ಏಟ್ಗಳನ್ನ ತಿಂದಿದ್ಯಾ ಅಂತ ನನಗೆ ಗೊತ್ತಿಲ್ವೇನೋ ದತ್ತು ನೀನು ಪಟ್ಟಿರೋ ಕಷ್ಟಗಳ ಮುಂದೆ ಇವೆಲ್ಲ ಯಾವ ಲೆಕ್ಕನೋ ದತ್ತು ಬಜರಂಗಿ ಅಣ್ಣ ತಂಗಿ ತವರಿಗೆ ಬಾ ತಂಗಿ ದೇವ್ರು ಕೊಟ್ಟ ತಂಗಿ ಎಲ್ಲ ಸಿನಿಮಾನು ಒಂದೇ ಅಲ್ಲಿ ಒಟ್ಟಿಗೆ ಹಾಕೊಂಡು ನೋಡಿದಾಗೆಲ್ಲಂಗಿ ಸೈಲೆಂಟ್ ದೇವರಲ್ಲಿ ಬೇಡ್ಕೊಂಡು ಪೂಜೆ ಮಾಡೋದಕ್ಕೆ ನಂಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಆದ್ರೆ ನನ್ನ ಅಕ್ಕ ತಂಗಿರ್ಗೆ ನೋವಾಗಿ ಆ ನೋವಿಂದ ನನಗೆ ಸುಖ ಸಂತೋಷ ಆಯ್ಸೆಲ್ಲ ಹೆಚ್ಚಾಗತ್ತೆ ಅಂದ್ರೆ ನಂಗೆ ಆ ಸಂತೋಷನೂ ಬೇಡ ಆಯ್ಸು ಬೇಡ ಆಯ್ಸು ಬೇಡ ಬೇಡ ಅಕ್ಕ ಅಕ್ಕ ಎಷ್ಟೊತ್ತಕ್ಕ ಒಂದ್ ನಿಮಿಷ ಕಣೋ ಬಂದೆ ಎಲ್ರು ಕಟ್ಕೊಳ್ಳೋ ರಾಕಿ ಸುಮಾರಾಗಿರುತ್ತೆ ನಾನ್ ಕಟ್ಕೊಳ್ಳೋ ರಾಕಿ ಸಾಕಾಗಿದೆ ರಾಜ ಬೇಜಾರಾಗ್ಬೇಡ್ವೋ ಸ್ವೀಟ್ ತರಕ್ಕೆ ದುಡ್ಡಿರ್ಲಿಲ್ಲ ಸಂಬಳ ಆಗ್ತಿದ್ದಾಗೆ ಮೈಸೂರ್ ಪಾಕ್ ತರ್ತೀನಿ ಅಕ್ಕ ನನ್ಗೆ ಅಂತ ತಂದಿದ್ ಮೈಸೂರ್ ಪಾಕ್ನ ಅಪ್ಪ ತಿನ್ಬಿಟ್ನಾ ತಿನ್ಬಿಟ್ನಾಡಕ್ಕ ನನ್ನ ಹೆಸರಿಗೆ ಇಟ್ಟಿಲ್ಲ ಅಸ್ ಸಾಕು ನಮ್ಮ ನನ್ ಜೀವ ಕಂಡ್ರು ಅಮ್ಮ ನಿನ್ಗೆ ಇದ್ರಲ್ಲ ಮೂರ್ ಜನ ಮತ್ತ ಅಕ್ಕಿನ ಮನೆ ಬೀಗ ವಾಪಸ್ ಕರ್ಕೊಂಡ್ ಬರ್ತೆ ಎಲ್ರೂ ಒಟ್ಟಿಗೆ ಸಂತೋಷವಾಗಿರ ದತ್ತು ಏನ್ ಮಾತು ಅಂತ ಆಡ್ತೀಯಾ ಇವತ್ತು ಹೇಳಿದ್ಯಾ ಇನ್ನು ಯಾವತ್ತು ಹೇಳ್ಬೇಡದತ್ತು ನಿನ್ ಸುಖ ಸಂತೋಷದಲ್ಲೇ ನಮ್ಮ ಸುಖ ಸಂತೋಷ ಇರೋದು ಸುಮ್ಮನೆ ಅಕ್ಕ ನೀನು ಹೌದ ಗತಾ ಹೇಮಕ್ಕ ನೀನ್ ಕೂಡ ಓ ಹೌ ಕ್ಯೂಟ್ ನೋ ಅಕ್ಕ ಬ್ರೋ ನೀವಿಬ್ರು ಮಾತಾಡೋದು ಸ್ಟಾರ್ಟ್ ಮಾಡಿದ್ರೆ ಐಜೆ ಮುಗ್ಸಲ್ಲ ಅಲ್ಲ ಬ್ರೋ ಇವತ್ತು ರಾಖಿ ಹಬ್ಬ ಇವತ್ತಾದರೂ ಚೆಲ್ ಮಾಡಿ ಅಲ್ಲ ಹೌದು ನನ್ ಗಿಫ್ಟ್ ಎಲ್ಲಿ ಏ ರಾಜ ರಾಖಿ ಕಟ್ಟಿದ್ದು ಅವಳು ಗಿಫ್ಟ್ ನೀನ್ ಕೊಡ್ಬೇಕು ನೀ ಅವಳೇ ಕೇಳ್ತಿದ್ಯಲ್ಲೋ ಅಮ್ಮ ನಾನೇನ್ ತಂದಿಲ್ಲ ಅಂತ ಹೇಳದ್ನ ನಾನೇ ಯಾಕೆ ಗಿಫ್ಟ್ ತಂದಿದ್ದೀನಿ ನೀನ್ ಗಿಫ್ಟ್ ತಂದಿದ್ಯಾ ಅಕ್ಕ ಎಲ್ಲಿ ನಿನ್ ಕಣ್ಮುಚ್ಚ ಯಾಕೋ ಕಣ್ಮುಚ್ಚಕ್ಕ ಈಗ ಎಲ್ಲಿ ಕಂಡು ಬಿಡು ಟಂ ಟಡಾ ಕನ್ನಡಿ ಒಂದ ಸಲ ಕನ್ನಡದಲ್ಲಿ ನಿನ್ನ ಮುಖ ನೋಡಕ್ಕ ಕ ಕೆರಿಲಿರೋರೆಲ್ಲ ನಿನ್ನ ದೃಷ್ಟಿ ಅಂತ ಆಡ್ಕೊತಾರೆ ಅವರ ಮಾತನ್ನೆಲ್ಲ ನಂಬಬೇಡ ಅಕ್ಕ ನನ್ನ ಅಕ್ಕ ಯಾವತ್ತಿದ್ರು ರಾಜ್ಕುಮಾರಿ ನನ್ನ ಅಕ್ಕ ಯಾವ ಹೀರೋಯಿನ್ ಗಿಂತಾನು ಕಡಿಮೆ ಇಲ್ಲ ಅಕ್ಕ ಅವ್ರೆಲ್ಲ ನಿನ್ನ ಆಡ್ಕೊಂಡಾಗ ನಿಂಗೆ ಬೇಜಾರು ಆಗ ನೀನು ಈ ಕನ್ನಡಿಲಿ ನಾನ್ ನಿನ್ನನ್ನು ಹೇಗ್ ನೋಡ್ತೀರೋ ಹಾಗೆ ನಿನ್ನ ನೀನ್ ನೋಡ್ಕೊ ಆಗ ಬೇಜಾರು ಹೊರಟೋಗುತ್ತೆ ಅಮ್ಮ ನಿನ್ ಮಗ ದೊಡ್ಡವನಾಗ್ಬಿಟ್ಟ ದೊಡ್ಡವನಾಗ್ಬಿಟ್ಟ ಹೊರಗಡೆ ದರ್ಶನಕ್ಕೋಸ್ಕರ ಜನ ಕಾಯ್ತಿದ್ರೆ ನಡೀರಿ ಮನೆಗೆ ಹೋಗೋಣ ಟೈಮ್ ಆಯ್ತು ಮನೆಗೆ ಹೋಗೋಣ ಮೀನ್ ಬ್ರೋ ರಾಖಿ ಕಟ್ಟಿದ್ದೀನಿ ಅಲ್ವಾ ಗಿಫ್ಟ್ ಅಲ್ಲಿ ಎಲ್ಲ ಗೊತ್ತಿದ್ದು ಸರಿ ಕೇಳು ಏನ್ ಬೇಕು ಕಲಿಬೇಕು ಅಂತ ಆಸೆ ಅಂತರಂಗಿ ಚೇಸಿಂಗ್ ಅಲ್ಲಿ ಚಾಂಪಿಯನ್ನು ಡ್ರೈವಿಂಗ್ ಅಲ್ಲಿ ಡಾನ್ ಇಷ್ಟು ವರ್ಷ ಸೇಫ್ ಆಗಿ ನೋಡ್ಕೊಂಡಿರೋ ಬ್ರದರ್ ನೀನು ನೀನನ್ ತಂಗಿಗೆ ಡ್ರೈವಿಂಗ್ ಹೇಳ್ಕೊಟ್ರೆ ಅವಳು ಸೇಫ್ ಆಗಿರ್ತಾಳೆ ನೀನ್ ಹೇಳಿದ್ಮೇಲೆ ಮುಗಿತದತ್ತ ನೇತ್ರ ಮಂಗೆ ಡ್ರೈವಿಂಗ್ ನಾನೇ ಹೇಳ್ಕೊಡ್ತೀನಿ ಓ ಡಿಸ್ಗಸ್ಟಿಂಗ್ ಬ್ರೋ please ಬಜ್ಜಂಗಿಗೆ ನನ್ನ ಅಮ್ಮ ಅಂತ ಕರಿಬೇಡ ಅಂತ ಹೇಳಿ ಬ್ರೋ ಯಜಮಾನ್ತೆ ನೀವು ನಾನು ನಿಮ್ಮನ್ನ ಹಾಗೆ ಕರೆಯೋದು ನೇತ್ರಮ್ಮ ಹ್ಮ್ ಅಕ್ಕ ಕೇಳು ನಿನಗೇನು ಬೇಕು ಅಂತ ತತ್ತ ನನಗೇನು ಬೇಡ ಆದರೆ ನಮ್ಮ ಯಜಮಾನ್ರಿಗೆ ಈಗ ಮಾಡ್ತಿರೋ ಕೆಲಸ ಖುಷಿ ಕೊಡ್ತಿಲ್ವಂತೆ ಅದಕ್ಕೆ ಅವರು ಹೊಸ್ದಾಗ ಏನಾದರೂ ಬಿಸ್ನೆಸ್ ಶುರು ಮಾಡೋಣ ಅಂತ ಹೇಳ್ತಾನೆ ಇದ್ರು ತುಂಬ ದಿನದಿಂದ ಅದಕ್ಕೆ ರಾಖಿ ಹಬ್ಬ ಬರೋರ್ಗೂ ಕಾಯ್ಬೇಕಿತ್ತ ಸೈಲೆಂಟ್ ನಾವು ಹೊಸದಾಗಿ ಶುರು ಮಾಡ್ಬೇಕು ಅಂದ್ಕೊಂಡಿರೋ ಬಿಸ್ನೆಸ್ನ ಭಾವನೆ ಹೆಸರು ರಿಜಿಸ್ಟರ್ ಮಾಡಿಸು ಅಕ್ಕ ಈ ಕೆಲಸ ಆಯಿತು ಅಂತ ತಿಳ್ಕೊ ಥ್ಯಾಂಕ್ ಯು ದತ್ತ ನೀನೇನು ಕೇಳಲ್ವಾ ಅಕ್ಕ ಕೇಳಿದ್ದನ್ನ ಕೊಡೋ ಅಕ್ಷಯ್ ಪಾತ್ರೆ ನಾನು ಮುಂದೆ ಇರುವಾಗ ನಾನು ಬಾಯ್ಬಿಟ್ಟು ಇನ್ನೇನು ಕೇಳಿ ನನಗೇನು ಬೇಡ ನಿನ್ನ ಮುಖದಲ್ಲಿ ಒಂದಿಷ್ಟು ನಗು ನಾನು ಕೊನೆ ಉಸಿರಿನವರೆಗೂ ನಾಲ್ಕು ಪ್ರೀತಿ ಮಾತು ಇಷ್ಟು ಸಾಕು ಇದನ್ನ ಬಿಟ್ಟು ನೀನೇನು ಕೇಳಲ್ಲ ಅಲ್ವಾ ನನಗೆ ಗೊತ್ತಿದ್ದಕ್ಕ ನೀನು ಇದನ್ನೇ ಕೇಳ್ತೀಯಾ ಅಂತ ಇದನ್ನು ಬಿಟ್ಟು ಬೇರೆ ಏನಾದರೂ ಕೇಳು ನೀನು ನಂಬಲ್ಲ ನೀನು ಕೇಳಿದ್ದನ್ನು ನಾನು ಕೊಡೋದ್ರಲ್ಲಿ ಖುಷಿ ಇದೆಯಲ್ಲ ಅದು ನಂಗೆ ಎಲ್ಲೂ ಸಿಗಲ್ಲ ನಾನು ಕೇಳಿದ್ದನ್ನು ನೀನಿನ್ನ ಕೊಡೋಕ್ಕಾಗಲ್ಲ ಅದತ್ತು ಏನಕ್ಕ ಪರೀಕ್ಷೆ ಮಾಡ್ತಿದ್ಯಾ ಕೇಳಕ್ಕ ಅದೇನಂತ ಕೇಳು ಬೇಡ ಕಣೋ ನಿನ್ನಿಂದ ಆಗಲ್ಲ ಆಮೇಲೆ ಅಕ್ಕ ಕೇಳಿದ್ದನ್ನು ಕೊಡೋಕ್ಕಾಗಲಿಲ್ಲ ಅಂತ ನೀನೇ ಕೊರಕ್ತಿಯಾ ಬೇಜಾರು ಮಾಡ್ಕೋತೀಯ ಕೇಳು ಅಂತ ಹೇಳ್ತಿದ್ದೀನಲ್ಲ ಅಕ್ಕ ನಿನಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಅದೇ ನನ್ನ ಪ್ರಾಣಕ್ಕಿಂತ ದೊಡ್ಡದ ಸರಿ ನೀನು ಕೇಳು ಅಂದಿದ್ದಕ್ಕೆ ಕೇಳ್ತಿದ್ದೀನಿ ದತ್ತು ನಾನು ಕೇಳೋದ್ರಿಂದ ನಿನಗೆ ನೋವಾಗತ್ತೆ ಅಂತ ನನಗೆ ಗೊತ್ತು ಆದರೂ ಕೇಳ್ತಿದ್ದೀನಿ ಕೊಡೋದಾದ್ರೆ ಒಂದೇ ಒಂದು ಮಾತು ಕೊಡು ಮಾತು ಕೊಡು ಈ ಜನ್ಮದಲ್ಲಿ ನೀನು ಯಾರನ್ನೂ ಮದುವೆ ಆಗಲ್ಲ ಅಂತ ಮಾತು ಕೊಡು